ನಮ್ಮ ದೇವಸ್ಥಾನದ ಶ್ರೀ ವಿಜಯ ವಿನಾಯಕ ಸ್ವಾಮಿ ಮತ್ತು ಶಿವ ಸಾಯಿ ಬಾಬಾ ಮತ್ತು ನಮ್ಮ ಈ ಎಲ್ಲ ಇವತ್ತು ಏನು ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ನಾಗರ ದೇವತೆ ಎಲ್ಲ ಇರುವುದಲ್ಲ ಎಲ್ಲ 5 ವರ್ಷಗಳಾಯಿತು 5 ವರ್ಷ ಅಂದ್ರೆ ಇದಕ್ಕಿಂತ ಮುಂಚೆಯಿಂದಲೂ ಇದೆ ದೇವಸ್ಥಾನ ಪ್ರತಿಷ್ಠಾಪನೆ ಮತ್ತೆ ದೇವಸ್ಥಾನನ ಮತ್ತೆ ಆಲ್ಟ್ರೇಷನ್ ಮಾಡಿ 5 ವರ್ಷಗಳಾಯಿತು ಅದೇ ತರ ನಮ್ಮ ಇಲ್ಲಿ ನಮ್ಮ ಈ ಸಾಯಿ ಬಾಬಾ ಗುರು ಗುರುವಾರ ತುಂಬಾ ಅದ್ಧೂರಿಯಾಗಿ ನಡೆಯುತ್ತೆ ಗುರು ಪೌರ್ಣಮಿ ದಿವಸ ಅಂತೂ ಲಕ್ಷಾಂತರ ಜನ ಬಂದು ಇಲ್ಲಿ ದರ್ಶನ ಪಡೆದುಕೊಂಡು ಹೋಗ್ತಾ ಇದ್ದಾರೆ ಅದೇ ತರ ಇವತ್ತು ಕಡೆ ಸೋಮವಾರ ನಮ್ಮ ವಾರ್ಷಿಕೋತ್ಸವ 5ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಕಡೆ ಸೋಮವಾರ ಅದಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಭಕ್ತಾದಿಗಳಿಗೆ ಬರೋರಿಗೆ ಎಲ್ಲ ತರದ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ ಆರೋಗ್ಯ ಆಯುಸ್ಸು ಎಲ್ಲವನ್ನು ಕೊಟ್ಟು ಇವತ್ತೇನು ಆ ಕೊರೋನಾ ಅನ್ನು ಮತ್ತೆ ಬರ್ತಾ ಇದೆ ಅಂತ ಹೇಳ್ತಾರೆ ಅದರಿಂದ ಎಲ್ಲರೂ ಜಾಗೃತರಾಗಿರಿ ಅಂತ ಹೇಳ್ತಾ ನಾನು ಇವತ್ತು ಈ ಶುಭ ದಿನ ಸೋಮವಾರ ದಿನ ನಾನು ಹೇಳ್ತಾ ಇದ್ದೀನಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಮನೆ ಕಾರ್ತಿಕ ಸೋಮವಾರದ ಆಚರಣೆ ದೇವಸ್ಥಾನದಲ್ಲಿ ಹೋಮ ಹವನಗಳು ಬೆಳಗಿನ ನಡೀತಾ ಇದೆ ಹಾಗೆ ಪ್ರಸಾದ ವಿನಿಯೋಗ ಇಲ್ಲಿ ನಡೀತಾ ಇದೆ ಇಲ್ಲಿ ವಿಶೇಷವಾಗಿ ವಿನಾಯಕ ಚತುರ್ಥಿ ದಿನ ಸಂಕಷ್ಟ ಗಣಪತಿ ಒಂದು ಪ್ರಾರ್ಥನೆ ಮಾಡೋದು ಕರ್ನಾಟಕ ಪೂಜೆ ಮಾಡೋದು ಇದೆಲ್ಲ ಭಾಳ ವಿಶೇಷವಾಗಿ ದೇವಸ್ಥಾನ ನಡೀತಾ ಇದೆ ಶಿವ ಪಾರ್ವತಿ ಸಮೇತ ಆಂಜನೇಯ ಸ್ವಾಮಿ ಮತ್ತು ಸಾಯಿಬಾಬಾ ಸ್ವಾಮಿ ಎಲ್ಲರೂ ಇಲ್ಲಿ ಸ್ಥಾಪನೆ ಆಗಿದೆ ಬಹಳ ವಿಜೃಂಭಣೆಯಿಂದ ಈ ಪೂಜೆ ಪುರಸ್ಕಾರಗಳು ನಡೀತಾ ಇದ್ದಾರೆ ಎಲ್ಲ ನಮ್ಮ ಈ ದೇವಸ್ಥಾನದ ಸೇವಾ ಸಮಿತಿ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಳ ಭಕ್ತಿಯಿಂದ ಈ ಒಂದು ದೇವಸ್ಥಾನವನ್ನು ನಿರ್ವಹಿಸಿಕೊಂಡು